ಅವರಿಗೆ 1,000 ರೂಪಾಯಿ 500 ರೂಪಾಯಿ ದುಡ್ಡು ಜೀವನ ಮಾಡ್ಕೊಂಡು ಬಂದಿದ್ದು ಒಂದು ಕಾಲ. ಆ ಕೋಡಂಬಾಕಂ ಬ್ರಿಡ್ಜ್ ಮೇಲೆ ಅದೊಂದು ಇದೇ ಇರೋದಂತೆ, ಫುಟ್ಪಾತ್ ಥರ ಒಂದು ಜಾಗ ಕೂತ್ಕೊಳ್ಳೋಕೆ ಸೈಡಲ್ಲಿ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಚಿತ್ರಾನ್ನ ಗಿತ್ರಾನ್ನ ತಿಂದ್ಬಿಟ್ಟು ಎಮರ್ಜೆನ್ಸಿ ಶೂಟಿಂಗ್ ಹೋಗೋದು. ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದ ದಿನಗಳಿಂದ ಇವತ್ತನ್ನ ನಾವು ಕರ್ನಾಟಕದ ಚಿತ್ರರಂಗದ ಬೆಳವಣಿಗೆ, ಕಲಾವಿದರ ಬೆಳವಣಿಗೆ ಎಲ್ಲ ನೋಡಿದಾಗ ಈ ಮಟ್ಟಕ್ಕೆ ನಾವು ಬಾಳಿದ್ದೀವಿ, ಬದುಕಿದ್ದೀವಿ ಅಂತ ನಾವು ಸಂತೋಷ ಪಡಬೇಕು. ಯಾಕೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ನನ್ನ ಮನಸ್ಸಲ್ಲಿ ಅದನ್ನೇ ತಿರುಗಿ ತಿರುಗಿ ಅನಿಸುತ್ತೆ. ನನ್ನ ತಾಯಿಯವರು ಒಂದೇ ಒಂದು ಪ್ರೊಡ್ಯೂಸರ್ ಸಿನಿಮಾ ಬುಕ್ ಮಾಡಿಲ್ಲ ಅಂದರೆ ಹೊತ್ಕೊಂಬಿಡೋರು ನನ್ನ ತಾಯಿಯವರು. ಅಯ್ಯೋ ಹೋಯ್ತೆ ಹೋಯ್ತೆ ಹೋಯ್ತೆ, ನಮ್ಗೆ ಊಟ ಹೋಯ್ತೆ ಅಂತ ಹತ್ಕೊಂಬಿಡೋರು ನನ್ನ ತಾಯಿಯವರು. ಇವತ್ತು ಇಂಥ ಒಂದು ಸ್ಥಾನಕ್ಕೆ ಈ ಚಿತ್ರರಂಗನ ತಲುಪಿಸ್ತಕ್ಕಂಥ ನಿಜವಾಗ್ಲೂ ನಿರ್ಮಾಪಕರೇ ನಿರ್ಮಾಪಕರೇ. ಅದು ಹೇಗೆ ನಾನು ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತದೆ. ಫಸ್ಟ್ ನೊಂದಾಗೋದು ನಿರ್ಮಾಪಕರೇ. ಅದು ತನ್ನ ನೊಂದಾಗ ಸಮಾಧಾನ ಹೇಳ್ತಕ್ಕಂಥ ಯಾರೂ ಇರಲ್ಲ. 60 ದಿವಸ ಶೂಟಿಂಗು, ಡಬ್ಬಿಂಗು, ಎಡಿಟಿಂಗು, ಪೋಸ್ಟ್ ಪ್ರೊಡಕ್ಷನ್ನು ಇವೆಲ್ಲ ಏನೇನಿರುತ್ತೋ ಅಲ್ಲಿವರೆಗೂ ಸಂಭ್ರಮ ಆಗಿ ಬಿಡುಗಡೆ ಆಗಿ ಚೆನ್ನಾಗಿದೆಯೋ ಚೆನ್ನಾಗಿ ಚೆನ್ನಾಗಿದ್ರೆ ಅದೊಂದು, ಚೆನ್ನಾಗಿಲ್ಲ ಅಂದರೆ ಅದು ಆಗೋ ನೋವಿದೆಯಲ್ಲ, ಒಂಟಿನೇ ಆ ನೋವು ಅನ್ಭವಿಸ್ತು. ಆ ಒಂಟಿ ನೋವು ಅನ್ಭವಿಸಿದ ಎಷ್ಟೋ ನಿರ್ಮಾಪಕರಿದ್ದಾರೆ, ನನ್ನ ತಾಯಿಯವ್ರ ನೋವು ಅನ್ಭವಿಸಿದ್ದಾರೆ. ಹಾಗಾಗಿ ಏನು ಈ ರಾಜ್ಯೋತ್ಸವ ನಾವು ಮಾಡಿದ್ದೀವೋ, ನಾನು ನನ್ನ ತಾಯಿಯವರು ಎಷ್ಟೋ ಸರಿ ಹೇಳ್ತಾರೆ, ಎಲ್ಲ ಸರ್ಕಾರಿ ಉದ್ಯಮದವ್ರಿಗೆ ಅವರು ಅವರಿಗೆ ವಯಸ್ಸಾಗಿ ಅವರು ರಿಟೈರ್ ಆಗುವಾಗ ಅವ್ರಿಗೇನೊಂದು ಆನರೇರಿಯಮ್ಮು ಪೆನ್ಷನ್ ಅಂತ ಇದೆ. ಚಿತ್ರರಂಗದಲ್ಲಿ ಕಲಾವಿದರಿಂದ ಹಿಡಿದು ನಿರ್ಮಾಪಕರಿಂದ ಹಿಡಿದು ಲೆಕ್ಕ ಮಿತಿ ಇಲ್ದಿರೋಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಎಲ್ಲಾನು ಮಾಡಿ ಲಾಸ್ಟಲ್ಲಿ ಅವ್ನು ಹೋಗುವಾಗ ಕೈನಲ್ಲಿ ಅವ್ನು ಏನು ಇಲ್ದಿರ ಮನೆಗೆ ಹೋಗ್ತಾನೆ. ಕೇವಲ ಅವ್ನಿಗೊಂದು ಗೌರವಧನ ಬೇಡವೆ, ಕಲಾವಿದರಿಗೊಂದು ಗೌರವಧನ ಬೇಡವೆ, ಕಿರು ಕಲಾವಿದರಿಗೊಂದು ಮಾಶಾಸನ ಬೇಡವೆ, ವಿತರಕರಿಗೆ ಬೇಡವೆ, ಯಾರಿಗೆ ಬೇಡವೆ, ಇವನ್ನೆಲ್ಲಾನು ಲೆಕ್ಕ ಮಾಡಿ ನೋಡಿ ನಮಗೇನೋ ಒಂದು ಅಮೌಂಟ್ ಅಂತ ಲೆಕ್ಕ ಮಾಡಿ ನೋಡಿದಾಗಲೂ ಕೂಡ ತಿಂಗಳಿಗೆ 50 ಲಕ್ಷದಿಂದ 60 ಲಕ್ಷ ಬರುತ್ತೆ. ಯಾವ ಹೊರೇನೂ ಅಲ್ಲ ಸರ್ಕಾರಕ್ಕೆ, ಎಲ್ಲವನ್ನು ಬಿಟ್ಟು ಈ ಕರ್ನಾಟಕದಲ್ಲೇ ಮಾಡಬೇಕು, ಕರ್ನಾಟಕದಲ್ಲೇ ಬೆಳಿಬೇಕು 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 ಅಂತ ಕರ್ನಾಟಕದಲ್ಲಿ ಎಲ್ಲರೂ ನಾವು ಬೇಗ ಬೆಳಿಬೇಕು ಅಂತ ಹೋಗಿ ಸಹಾಯಕ್ಕೆ ಆಗಬಾರ್ದು. ಪರಿಸ್ಥಿತಿಗಳು ಆ ಹೀನಾಯ ಸ್ಥಿತಿ ಬರಬಾರ್ದು. ನನ್ನ ತಾಯಿಯವ್ರ ಪರವಾಗಿ ಯಾವಾಗಲೂ ಇದನ್ನೇ ಹೇಳ್ತಾರೆ ನನ್ನ ತಾಯಿಯವರು, ಸರ್ಕಾರ ಕಲಾವಿದರ ಮೇಲೆ ಮತ್ತು ನಿರ್ಮಾಪಕರು ನಿರ್ದೇಶಕರು ಎಲ್ಲ ಇರುತ್ತದೆ. ಅನೇಕ ಜನ ಇದ್ದಾರೆ, ವರ್ಣಾಲಂಕಾರದ ಅಲಂಕಾರದವರು, ಕೇಶ ಅಲಂಕಾರದವರು, ಇಡೀ ಚಿತ್ರೋದ್ಯಮ. ಚಿತ್ರೋದ್ಯಮ ಅಂದ್ರೆ ಎಲ್ಲರೂ, ಎಲ್ಲರೂ ಸೇರಿದ ಮೇಲೆ ನಾವು ಅದ್ರಲ್ಲಿ ಅಷ್ಟೇನೆ, ನಾವು ಒಂದು ಭಾಗ ಅಷ್ಟೇನೆ. ಹಾಗಾಗಿ ಸರ್ಕಾರನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ಅವ್ರು ಏನು ಒಂದು ಒಳ್ಳೇದನ್ನ ತೀರ್ಮಾನ ಮಾಡಿ ಖಂಡಿತ ಎಲ್ಲರಿಗೂ ಮಾಡಿದರೆ ನೀವು ನಮ್ಮ ಚಿತ್ರರಂಗಕ್ಕೆ ದಯವಿಟ್ಟು ನಮ್ಮ ಹೊಸ ಅಧ್ಯಕ್ಷರು ಆದಿ ಅಧ್ಯಕ್ಷರು ಕಷ್ಟಪಟ್ಟರೆ ಹೋರಾಡಿದ್ದಾರೆ. ಹೌದು, ಹೆಸರಿಟ್ಟು ಖಂಡಿತ ಸ್ನೇಹಿತರು, ಖಂಡಿತ ಟಾಟಾ ಸುಮ್ಮ ನೀಲಿ ಕಲರ್. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SStv ನಿಮ್ಮೊಂದಿಗೆ.